ಕಾಂಗ್ರೆಸ್ ನ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿಗಳಲ್ಲಿ ಈಗ ಗೃಹ ಜ್ಯೋತಿ ಆಗಿ ಅನ್ನಭಾಗ್ಯ ಯೋಜನೆಗೆ ಇವತ್ತಿನಿಂದ ಜಾರಿ ಆಗ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ ಈ ತಿಂಗಳಿನಿಂದ ನಿಮ್ಮ ಮನೆಗಳಿಗೆ ಕರೆಂಟ್ ಫ್ರೀ ಆಗಿ ಸಿಗುತ್ತೆ ಆಗಸ್ಟ್ ತಿಂಗಳಿನಿಂದ 200 ಯೂನಿಟ್ ಉಚಿತವಾಗಿ ಲಭ್ಯ ಆಗುತ್ತೆ ಗೃಹ ಜ್ಯೋತಿಗೆ ಈಗಾಗಲೇ ಲಕ್ಷ ಲಕ್ಷ ಜನರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ 1.2 ಕೋಟಿಗೂ ಹೆಚ್ಚು ಜನ ಅರ್ಜಿನ ಇನ್ನು ಕೂಡ ಹಾಕಿಲ್ಲ 1.20 ಕೋಟಿಗೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಇನ್ನು ಕೂಡ ಮಾಡ್ಕೋಬೇಕಾಗಿದೆ ಅದು ಬಾಕಿ ಇದೆ ಜೂನ್ ತಿಂಗಳ ಬಿಲ್ ನ ಕ್ಲಿಯರ್ ಮಾಡಿರಲೇಬೇಕಾಗುತ್ತೆ ಆಗಸ್ಟ್ ತಿಂಗಳ ಬಿಲ್ ನಲ್ಲಿ ವಿದ್ಯುತ್ ಬಳಕೆ ಬಗ್ಗೆ ನಮೂದು ಆಗಿರಬೇಕು 200 ಯೂನಿಟ್ ಬಿಟ್ಟು ಹೆಚ್ಚುವರಿ ಬಿಲ್ ಗೆ ಏನು ಬಳಕೆಗೆ ಬಿಲ್ ಅನ್ನು ಪಾವತಿ ಮಾಡಬೇಕಾಗುತ್ತೆ ಹೆಚ್ಚುವರಿ ಯೂನಿಟ್ ಬಳಕೆಗೆ ಮಾತ್ರ ಬಿಲ್ ಬರಲಿದೆ ಇನ್ನು ಕೂಡ 1.20 ಲಕ್ಷದಷ್ಟು ಏನು ಫಲಾನುಭವಿಗಳು ಏನಿದ್ದಾರೆ ಅವರು ಇನ್ನು ಕೂಡ ಅರ್ಜಿಯನ್ನ ಹಾಕಿಲ್ಲ ಈಗಾಗಲೇ ಲಕ್ಷ ಲಕ್ಷ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂತದ್ದು ಇವತ್ತಿನಿಂದ ಹೆಚ್ಚುವರಿ ಏನು ನೀವು ಫ್ರೀ ಆಗಿ ಸಿಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಎಲ್ಲವನ್ನ ಕ್ಲಿಯರ್ ಮಾಡಿರಬೇಕಾಗುತ್ತೆ ಆಗಸ್ಟ್ ನಿಂದ ನಿಮಗೆ 200 ಯೂನಿಟ್ ಹೆಚ್ಚುವರಿ ಬಳಕೆಗೆ ಮಾತ್ರ ಬಿಲ್ ಅನ್ನು ಪಾವತಿ ಮಾಡಬೇಕಾಗುತ್ತೆ ಗೃಹ ಜ್ಯೋತಿಯಾಗಿ ಅನ್ನಭಾಗ್ಯಕ್ಕೂ ಕೂಡ ಇವತ್ತಿನಿಂದ ಚಾಲನೆ ಸಿಗ್ತಾ ಇರೋದನ್ನ ಗಮನಿಸಬಹುದು ಈಗಾಗಲೇ ಸಾಕಷ್ಟು ಜನರು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ 1.2 ಕೋಟಿಗೂ ಅಧಿಕ ಏನು ಫಲಾನುಭವಿಗಳೇನಿದ್ದಾರೆ ಗ್ರಾಹಕರಿದ್ದಾರೆ ಅವರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಗೃಹ ಬಳಕೆಯ ವಿದ್ಯುತ್ಗೆ ಗರಿಷ್ಠ 200 ಯೂನಿಟ್ ವರೆಗೆ ಉಚಿತವಾಗಿ ನೀಡುವಂತ ಯೋಜನೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಈ ಯೋಜನೆಗೆ ಜೂನ್ 18ರಿಂದ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು ರಾಜ್ಯದ 6 ವಿದ್ಯುತ್ ಕಂಪನಿಗಳ ವ್ಯಾಪ್ತಿಯಲ್ಲಿ ಶುಕ್ರವಾರ ಸಂಜೆವರೆಗೆ ಗಮನಿಸೋದಾದರೆ 86.24 ಲಕ್ಷಕ್ಕೂ ಅಧಿಕ ಗ್ರಾಹಕರು ನೋಂದಣಿ ಮಾಡ್ಕೊಂಡಿದ್ದಾರೆ ನೋಂದಣಿಗೆ ಗಡುವನ್ನು ಇನ್ನೂ ಕೂಡ ವಿಧಿಸಿಲ್ಲ ಯಾವಾಗ ಬೇಕಾದರೂ ನೀವು ಮಾಡ್ಕೋಬಹುದಾಗಿದೆ ರಾಜ್ಯದಲ್ಲಿನ 2.14 ಕೋಟಿ ಕುಟುಂಬಗಳು ಈ ವ್ಯಾಪ್ತಿಗೆ ಬರುತ್ತೆ ಅಂದರೆ ಗೃಹಜ್ಯೋತಿ ವ್ಯಾಪ್ತಿಗೆ ಒಳಪಡುತ್ತೆ ಜುಲೈ ತಿಂಗಳಲ್ಲಿ ಬಳಸಿದ ವಿದ್ಯುತ್ ಆಗಸ್ಟ್ 1ರಿಂದ ನೀಡುವ ಬಿಲ್ಗೆ ಸೇರ್ಪಡೆಯಾಗುವ ರೀತಿಯಲ್ಲಿ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಇನ್ನೂ ಕೂಡ 1.20 ಕೋಟಿಗೂ ಹೆಚ್ಚು ಜನ ಅರ್ಜಿಯನ್ನು ಹಾಕಿಲ್ಲ ಅವರು ಕೂಡ ಅರ್ಜಿಯನ್ನು ಹಾಕಬೇಕಾಗತ್ತೆ ಈಗಾಗಲೇ 84.24 ಲಕ್ಷಕ್ಕೂ ಅಧಿಕ ಗ್ರಾಹಕರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಷ್ಟೇ 2.14 ಕೋಟಿ ಕುಟುಂಬಗಳಿವೆ ಈ ಯೋಜನೆಯ ಫಲಾನುಭವಿಗಳು ಅಂತ ಏನು ಸರ್ಕಾರ ಗುರುತು ಮಾಡಿದೆ ಅದು 2.1 ಕೋಟಿಯಷ್ಟು ಕುಟುಂಬಗಳಿದೆ ಇನ್ನೂ ಕೂಡ 1.2 ಕೋಟಿಯಷ್ಟು ಗ್ರಾಹಕರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇನ್ನು ಈ ಯೋಜನೆ ಇವತ್ತಿನಿಂದ ಜಾರಿ ಆಗ್ತಾ ಇದೆ ಜುಲೈ ತಿಂಗಳಲ್ಲಿ ಬಳಸಿದಂಥ ವಿದ್ಯುತ್ ಏನಿದೆ ಅದು ಆಗಸ್ಟ್ 1ರಿಂದ ನಿಮಗೆ ಫ್ರೀಯಾಗಿ ಸಿಗುತ್ತೆ ಈಗ ನೀವು ಜೂನ್ ತಿಂಗಳ ಎಲ್ಲ ಬಿಲ್ಲನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿರಬೇಕಾಗತ್ತೆ ಅಂದರೆ ಜುಲೈದು ಕಂಪ್ಲೀಟಾಗಿ ನೀವು ಬಿಲ್ಲನ್ನು ಕಟ್ಟಿರಬೇಕಾಗತ್ತೆ